ನಾರಾಯಣ 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 ಶುಕನು ಸರಿಯಾಗಿ ಇದೇ ರೀತಿಯಲ್ಲಿ ವ್ಯಾಸನಿಗೆ ನಮಸ್ಕಾರ ಮಾಡಿ ಸೇವೆ ಮಾಡಿ ವಿನಯದಿಂದ ಪ್ರಶ್ನೆಗಳನ್ನು ಕೇಳಿ ಆತ್ಮತತ್ವವನ್ನು ತಿಳ್ಕೊಂಡ. ಬೋಧನೆ ಮುಗಿದ ಮೇಲೆ ವೇದವ್ಯಾಸರು ಹೀಗೆ ಹೇಳ್ತಾ ಇದ್ದಾರೆ, ಸುಖ ಮಹರ್ಷಿ, ನಿನಗೆ ಹೇಳಬೇಕಾದ್ದೆಲ್ಲ ಹೇಳಿ ಆಯಿತು. ನೀನು ಈಗ ಸಂಪೂರ್ಣ ಜ್ಞಾನಿಯಾದೆ, ಆದರೂ ನೀನು ಆಚಾರ್ಯ ಪೀಠವನ್ನು ವಹಿಸಿಕೊಳ್ಳಬೇಕಾದ್ದರಿಂದ ಎಲ್ಲ ಜ್ಞಾನಿಗಳ ಮನ್ನಣೆಯನ್ನು ಕೂಡ ಸಂಪಾದಿಸಬೇಕು. ಆದ್ದರಿಂದ ನೀನು ಜನಕ ಮಹಾರಾಜನ ಬಳಿಗೆ ಹೋಗಿ ಅವನ ಜೊತೆ ಚರ್ಚೆ ಮಾಡು, ನಿನ್ನಿಂದ ಲೋಕ ಕಲ್ಯಾಣವಾಗಲಿ ಎಂದು ಆಶೀರ್ವಾದ ಮಾಡ್ತಾನೆ. ಶುಕನು ಮಿಥಿಲಾನಗರಕ್ಕೆ ಹೊರಟ. ಮಿಥಿಲಾನಗರದ ರಾಜದ್ವಾರದ ಮೂಲಕ ಒಳಗೆ ಹೋಗಿದ್ದಾಗ ಅಲ್ಲಿದ್ದ ದ್ವಾರಪಾಲಕರು ಅವನನ್ನು ತಡೀತಾರೆ. ಶುಕನಿಗೆ ಒಂದು ಚೂರು ಕಸಿವಿಸಿ ಆಗಲೇ ಆಗಲಿಲ್ಲ, ಕೋಪ ಆಗಲೇ ಆಗಲೇ ಇಲ್ಲ, ಉಂಟಾಗಲಿಲ್ಲ. ಶಾಂತ ಚಿತ್ತನಾಗಿ ಅಲ್ಲೇ ನಿಂತು ಶ್ರೀಕೃಷ್ಣ ಧ್ಯಾನ ಮಾಡ್ತಾ, ಶ್ರೀಕೃಷ್ಣ ಕೀರ್ತನೆ ಮಾಡ್ತಾ ನಿಂತ. ಸಸರ್ವಧೀವೃತ್ಯಾನು ಭೂತ ಸರ್ವಕ ಸಸರ್ವಧೀವೃತ್ಯಾನು ಭೂತ ಸರ್ವಕ ಆತ್ಮಾಯತಾ ಸ್ವಪ್ನ ಜನೇಕ್ಷಿತೈಕಃ ಆತ್ಮಾಯತಾ ಸ್ವಪ್ನ ಜನೇಕ್ಷಿತೈಕಃ ತಂ ಸತ್ಯಮಾನಂದ ನಿಧಿಂ ಭಜೇತ ತಂ ಸತ್ಯಮಾನಂದ ನಿಧಿಂ ಭಜೇತ ನಾನ್ಯತ್ರ ನಾನ್ಯತ್ರ ಸಜ್ಜೇದ್ಯತ ಆತ್ಮಪಾತಃ ನಾನ್ಯತ್ರ ಸಜ್ಜೇದ್ಯತ ಆತ್ಮಪಾತಃ. ಸತ್ಯಸ್ವರೂಪನೂ ಆನಂದದ ಗಣಿಯೂ ಆದ ಆ ಶ್ರೀಕೃಷ್ಣನನ್ನೇ ಭಜಿಸಿ ಹಾಗೆ ಮಾಡದೆ ಹೋದರೆ ಆತ್ಮಪತನವಾಗಿ ಸಂಸಾರದಲ್ಲಿ ಬೀಳ್ತಾ ಇದ್ದೀರಿ. ಓ ಮಾನವರೇ, ನನ್ನ ಮಾತು ಕೇಳಿ. ಶ್ರೀಕೃಷ್ಣನನ್ನು ಧ್ಯಾನಿಸ್ತಾ ನಿಂತಿದ್ದ ಶುಕನಿಗೆ ಹಸಿವಾಗಲಿ ಬಾಯಾರಿಕೆ ಆಗಲಿ ಆಗಲೇ ಇಲ್ಲ. ಅವನಿಗೆ ಶೀತ ಉಷ್ಣಗಳೆಂಬ ಭೇದನೇ ಇರಲಿಲ್ಲ. ಆದ್ದರಿಂದ ಸುಡು ಬಿಸಿಲಾಗಲಿ ಮಳೆಯಾಗಲಿ ಯಾವ ಪರಿಣಾಮವನ್ನೂ ಬೀರಲಿಲ್ಲ. ಈಗ ಶುಕನು ಕೃಷ್ಣ ಧ್ಯಾನದಲ್ಲಿದ್ದಾಗ ಒಳಗಿನಿಂದ ಇನ್ನೊಬ್ಬ ವೃದ್ಧದ್ವಾರ ಬಾಲಕ ಅಲ್ಲಿಗೆ ಬಂದ, ದ್ವಾರಪಾಲಕ. ಅವನು ಸುಖಮುನಿಯನ್ನು ಗುರ್ತು ಹಿಡಿದು, ನಮ್ಮವರಿಂದ ಬಹಳ ದೊಡ್ಡ ತಪ್ಪು ಆಗೋಯಿತು, ದಯವಿಟ್ಟು ಕ್ಷಮಿಸಿ ಎಂಥ ಶುಕನನ್ನು ಗೌರವ ಸಹಿತವಾಗಿ ಅರಮನೆಗೆ ಕರ್ಕೊಂಡು ಹೋದ. ಆವತ್ತು ಶುಕನಿಗೆ ಜನಕ ಮಹಾರಾಜನ ನೋಡಲು ಅವಕಾಶ ಆಗಲಿಲ್ಲ, ಅವರು ಸಿಕ್ಕಲಿಲ್ಲ. ಸೇವಕರು ಶುಕನನ್ನು ಪ್ರಮದಾವನ ಅಂತಕ್ಕಂಥ ಸುಂದರವಾದ ಉದ್ಯಾನವನಕ್ಕೆ ಕರ್ಕೊಂಡು ಹೋಗಿ ಅವನಿಗೆ ಅಲ್ಲಿದ್ದ ಅತಿಥಿ ಗೃಹದಲ್ಲಿರ್ತಕ್ಕಂಥ ವ್ಯವಸ್ಥೆ ಮಾಡಿದರು. 80 ಸುಂದರ ಸ್ತ್ರೀಯರನ್ನು ಶುಕನ ಸೇವೆಗೆ ನೇಮಿಸ್ತಾರೆ. ಆ ಸ್ತ್ರೀಯರು ಎಂಥವರಂದರೆ, ಯಾರನ್ನು ಬೇಕಾದರೂ ತಮ್ಮ ಸವಿಮಾತುಗಳಿಂದ ತಮ್ಮ ನರ್ತನ ಕೌಶಲ್ಯತೆಯಿಂದ ಕ್ಷಣಗಳಲ್ಲಿ ಒಲಿಸಿಕೊಳ್ಳುವುದರಲ್ಲಿ ನಿಷ್ಣಾತರು. ಅವರು ಮಾಮೂಲಿನಂತೆ ಶುಕನ ಮುಂದೆಯೂ ತಮ್ಮ ಬಳುಕು ವೈಯಾರಗಳನ್ನು ಪ್ರದರ್ಶನ ಮಾಡ್ತಾರೆ. ಅವನಿಗೆ ಸ್ನಾನ ಮಾಡಿಸ್ತಾರೆ, ರುಚಿ ರುಚಿಯಾಗಿ ಬಡಿಸ್ತಾರೆ, ತಮ್ಮ ಜೊತೆ ಕರ್ಕೊಂಡು ಹೋಗಿ ಉದ್ಯಾನವನ್ನೆಲ್ಲ ಸುತ್ತಾಡಿಸ್ತಾರೆ. ಹಾಗೆ ತಿರುಗಾಡುವಾಗ ಬೇಕು ಅಂತ ಅವನ ಮೈಮೇಲೆ ಬೀಳುವ ಹಾಗೆ ಮಾಡ್ತಾಯಿದ್ರು. ಇವನು ಆತ್ಮಾರಾಮ, ಆತ್ಮಕ್ರೀಡನೆಂಬ ವಿಷಯ ಪಾಪ ಅವ್ರಿಗೇನು ಗೊತ್ತು, ಏನು ಅವ್ರಿಗೇನು ಅನ್ನಿಸ್ಲೇ ಇಲ್ಲ. ಅವರ ಚೇಷ್ಟೆಗಳಾವುದು ಶುಕನ ಹತ್ರ ನಡೀಲಿಲ್ಲ. ಅವನು ಜನಕರಾಜ್ಯದ ಬಾಗಿಲಲ್ಲಿ ನಿಂತಿದ್ದಾಗ ಎಷ್ಟು ನಿರ್ಮಲನಾಗಿದ್ದನೋ ಈಗಲೂ ಅಷ್ಟೇ ನಿರ್ಮಲ ಚಿತ್ತನಾಗಿದ್ದ. ಅವನಿಗೆ ಸಂತೋಷವಾಗಲಿ ಕೋಪ ಆಗಲಿ ಆಗ್ತಾ ಇಲ್ಲ. ಹೊರಗೆ ಮೌನವಾಗಿಯೇ ಇದ್ದರೂ ಒಳಗೊಳಗೆ ಭಗವದ್ಧ್ಯಾನ ಮಾಡ್ತಲೇ ಇದ್ದ. ಆ ಸ್ತ್ರೀಯರಿಗೆ ತಮ್ಮ ಆಟ ಇವನ ಮುಂದೆ ನಡೆಯುತ್ತಲ್ಲ ಅಂತ ಅನ್ನೋ ವಿಷಯ
ಕೊನೆಗೂ ಅರ್ಥ ಆಯಿತು. ವಾಯುವಿಹಾರ ನಿಲ್ಲಿಸಿ ಅವನನ್ನು ಅತಿಥಿ ಗೃಹಕ್ಕೆ ಕರ್ಕೊಂಡು ಬಂದು ಬಿಟ್ಟರು. ಅಲ್ಲಿ ಒಂದು ಹಂಸ ತೂಲಿಕ ತಲ್ಪವನ್ನು ಕೂಡ ತೋರಿಸಿದರು. ಸ್ವಾಮಿ ಅದರ ಮೇಲೆ ವಿಶ್ರಮಿಸಿಕೊಳ್ಳಿ ಅಂದರು. ಹಂಸ ತೂಲಿಕ ತಲ್ಪ. ಶುಕನು ನೆಲದ ಮೇಲೆ ಕೂತ್ಕೊಂಡ. ಕೂತ್ಕೊಂಡು ಕೂಡಲೇ ಸಮಾಧಿಗೆ ಹೊರಟೋದ. ಮಾರನೇ ದಿನ ಜನಕ ಮಹಾರಾಜನೇ ಸ್ವತಃ ಬಂದು ಶುಕ ಮಹರ್ಷಿಯನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾನೆ. ಅವನ ಮಹಿಮೆಯನ್ನು ಶ್ರೇಷ್ಠತೆಯನ್ನು ಅಲ್ಲಿದ್ದವರಿಗೆ ವಿವರಿಸ್ತಾನೆ. ನಂತರ ಅವರನ್ನು ತನ್ನ ಅಂತಃಪುರಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಜನಕ ಶುಕ ಇಬ್ಬರ ನಡುವೆ ಆತ್ಮತತ್ವದ ಬಗ್ಗೆ ಸುದೀರ್ಘವಾದ ಚರ್ಚೆ ನಡೀತದೆ. ಇದೊಂದು ಬಹಳ ದೊಡ್ಡ ಘಟ್ಟ. ಆ ಘಟ್ಟವನ್ನು ಶುಕ ಜನಕ ಸಂವಾದ ಎಂಬ ಹೆಸರಿನಲ್ಲಿ ಮಹಾಭಾರತದಲ್ಲಿ ಕಾಣ್ತದೆ. ಶುಕನು ಜನಕನ ಜೊತೆ ಕೇಳಿದಷ್ಟು ಸಮಯ ಇನ್ನೆಲ್ಲೂ ಕಳೆದಿರಲಿಲ್ಲ. ಅಷ್ಟು ಕಳೆದುಬಿಟ್ಟ. ಅಷ್ಟು ಕಳೆದಷ್ಟು ಸಮಯ ಇನ್ನೆಲ್ಲೂ ಇಲ್ಲ. ಇದರಿಂದ ಶುಕನಿಗೆ ಆತ್ಮತತ್ವ ಎಂದರೆ ಎಷ್ಟು ಆಸಕ್ತಿ ಅನ್ನತಕ್ಕಂಥ ವಿಷಯ ನಮಗೆ ಅರ್ಥ ಆಗ್ತದೆ. ಮಿಥಿಲಾನಗರವನ್ನು ಬಿಟ್ಟ ನಂತರ ಶುಕನು ನಿತ್ಯ ಸಂಚಾರಿಯಾಗಿದ್ದುಬಿಟ್ಟ. ಹಾಗೆ ಸಂಚಾರ ಮಾಡ್ತಾ ಇದ್ದಾಗ ಶೃಂಗಿ ಎಂಬ ಋಷಿಯು ಕುರುವಂಶದ ಪರೀಕ್ಷಿತ ರಾಜನಿಗೆ ಶಾಪ ಕೊಟ್ಟಿದ್ದ ವಿಷಯ ಶುಕನ ಕಿವಿಗೆ ಬಿತ್ತು. ಪರೀಕ್ಷಿತ ರಾಜನನ್ನು ಉದ್ಧಾರ ಮಾಡುವ ನೆಪದಿಂದ ಲೋಕಕ್ಕೆ ಭಾಗವತ ಪರಂಪರೆಯನ್ನು ಪರಿಚಯ ಮಾಡಿಕೊಡಬೇಕೆಂದು ಸುಖಮುನಿ ಸಂಕಲ್ಪ ಮಾಡಿಕೊಂಡು ಪರೀಕ್ಷಿತ ರಾಜನು ಗಂಗಾ ತೀರದಲ್ಲಿ ನಿರ್ಜಲ ಉಪವಾಸ ಮಾಡ್ತಾ ಇದ್ದ. ಸುಖಮುನಿ ನೇರವಾಗಿ ಅಲ್ಲಿಗೆ ಬಂದ. ಅಂದರೆ ಜಲವನ್ನು ತಗೊಳ್ಳದೇ ಉಪವಾಸ ಮಾಡ್ತಕ್ಕ ನಿರ್ಜಲ ಉಪವಾಸ. ಅಲ್ಲಿದ್ದ ಚಿಕ್ಕ ಮಕ್ಕಳು ಸುಖನನ್ನು ನೋಡಿ ಹುಚ್ಚ ಅಂದ್ಕೊಂಡ್ರು. ಅವನು ಸುತ್ತ ಸೇರಿ ಗೇಲಿ ಮಾಡಲು ಶುರು ಮಾಡಿದ್ರು. ಶುಕನು ಮಕ್ಕಳನ್ನು ಗದರಿಕೊಳ್ಳಿಲ್ಲ. ದೂರದಿಂದ ಕೆಲವು ಋಷಿಗಳು ಇದನ್ನು ಗಮನಿಸ್ತಾ ನಿಂತಿದ್ದರು. ಬಂದಿದ್ದವನು ಸುಖಮುನಿಯೇ ಎಂದು ಅವ್ರಿಗೆ ಗೊತ್ತಾಗ್ಬಿಡ್ತು. ಅವರವನ ಆಗಮನವನ್ನು ಹೀಗೆ ಹೇಳ್ತಾ ಇದ್ದಾರೆ. ಯೇಷಾಂ ಸಂಸ್ಮರಣಾತ್ ಪುಂಸಾಂ ಸದ್ಯಕ ಶುದ್ಧಂತಿ ವೈ ಗೃಹಾಗೆ ಸದ್ಯಕ ಶುದ್ಧಂತಿ ವೈ ಗೃಹಾಗ ಕಿಂ ಪುನರ್ದರ್ಶನ ಸ್ಪರ್ಶ ಪಾದ ಶೌಚ ಸನಾದಿಭಿ ಕಿಂ ಪುನರ್ದರ್ಶನ ಸ್ಪರ್ಶ ಪಾದ ಶೌಚ ಸನಾದಿಭಿ. ಮಹಾತ್ಮ, ವಿಷ್ಣುವನ ಸನ್ನಿಧಿ ಮಾತ್ರದಿಂದಲೇ ರಾಕ್ಷಸರು ನಾಶ ಆಗುವಂತೆ ನಿನ್ನ ಉಪಸ್ಥಿತಿಯಿಂದಲೇ ಮಹಾಪಾಪಗಳು ನಿವಾರಣೆ ಆಗ್ತವೆ. ನಿನ್ನ ಸ್ಮರಿಸಿದರೆ ಸಾಕು, ಸಂಸಾರಿಗಳು ಶುದ್ಧರಾಗಿಬಿಡ್ತಾರೆ. ಇನ್ನು ನಿನ್ನ ದರ್ಶನ ಸ್ಪರ್ಶನ, ನಿನ್ನ ಪಾದವನ್ನು ತೊಳೆಯುವುದು, ಇದನ್ನೆಲ್ಲ ಮಾಡುವುದರಿಂದ ಎಷ್ಟು ಫಲ ಬರ್ತದೆ ಅಂತ ವರ್ಣಿಸಲು ಕೂಡ ಸಾಧ್ಯವಿಲ್ಲ. ಪರೀಕ್ಷಿತ ರಾಜನು ಸಹ ಶುಕಮುನಿಗೆ ಅರ್ಘ್ಯಪಾದ್ಯಾದಿಗಳನ್ನು ಅರ್ಪಿಸಿ ಹೀಗೆ ಪ್ರಾರ್ಥನೆ ಮಾಡ್ತಾನೆ. ಓ ಶುಕ ಮಹರ್ಷಿ, ನನ್ನ ಮೇಲೆ ಶ್ರೀಕೃಷ್ಣನು ಸುಪ್ರೀತನಾಗಿದ್ದಾನೆ ಅನ್ನಿಸ್ತದೆ. ಇಲ್ಲದೆ ಹೋದರೆ ಅವನು ನಿಮ್ಮಂಥ ಮಹಾತ್ಮನ ದರ್ಶನವನ್ನು ನನಗೆ ಮಾಡಿಸ್ತಾನೇ ಇರಲಿಲ್ಲ. ಅದರಲ್ಲೂ ಶೀಘ್ರದಲ್ಲೇ ಸಾಯಲಿರತಕ್ಕಂಥ ನನ್ನಂಥವನಿಗೆ ನಿನ್ನಂಥ ಮಹಾತ್ಮನ ದರ್ಶನ ಆಗ್ತಾನೇ ಇರಲಿಲ್ಲ ಅಂತ ನಾನು ಬಲ್ಲೆ. ಅತಃ ಪೃಚ್ಛಾಮಿ ಸಂಸಿದ್ಧಿಂ ಅತಃ ಪೃಚ್ಛಾಮಿ ಸಂಸಿದ್ಧಿಂ ಯೋಗಿನಾಂ ಪರಮಂ ಗುರುಂ ಯೋಗಿನಾಂ ಪರಮಂ ಗುರುಂ ಪುರುಷಸ್ಯೇಹ ಯತ್ಕಾರ್ಯಂ ಪುರುಷಸ್ಯೇಹ ಯತ್ಕಾರ್ಯಂ ಮ್ರಿಯಮಾಣಸ್ಯ ಸರ್ವತಃ ಮ್ರಿಯಮಾಣಸ್ಯ ಸರ್ವತಃ. ಓ ಶುಕ ಮಹರ್ಷಿ, ನೀವು ಯೋಗಿಗಳಿಗೆ ಪರಮ ಗುರುಗಳು. ಮರಣೋನ್ಮುಖನಾಗಿ ಇರತಕ್ಕಂಥವನು ಮೋಕ್ಷ ಸಂಪಾದನೆ ಮಾಡಲು ಏನು ಮಾಡಬೇಕು ಅಂತ ದಯವಿಟ್ಟು ನನಗೆ ತಿಳಿಸಿಕೊಡುವಂತೆ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. ಯಚ್ಚುರೋತವ್ಯಂ ಮತೋಜಾಪ್ಯಂ ಯಚ್ಚುರೋತವ್ಯಂ ಮತೋಜಾಪ್ಯಂ ಯತ್ಕರ್ತವ್ಯಂ ನೃಭಿಃ ಪ್ರಭೋ ಯತ್ಕರ್ತವ್ಯಂ
ದ್ರುವಿಹಿ ಪ್ರಭೋ ಸ್ಮರ್ತವ್ಯಂ ಭಜನೀಯಂ ವಾ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ ಬ್ರೂಹಿ ಯದ್ವಾ ವಿಪರ್ಯಯಂ. ಅಂಥವರು ಮರಣೋನ್ಮುಖರಾದವರು ಏನನ್ನು ಆಲಿಸಬೇಕು, ಏನನ್ನು ಜಪಿಸಬೇಕು, ಅವರ ಕರ್ತವ್ಯವೇನು, ಅವರು ಏನನ್ನು ಸ್ಮರಿಸಬೇಕು, ಏನನ್ನು ಭಜಿಸಬೇಕು, ಇವುಗಳನ್ನು ಹೇಳು. ಅಥವಾ ಇವಕ್ಕೆ ವಿರುದ್ಧವಾದ ನಿಷಿದ್ಧ ಕರ್ಮಗಳ ಬಗ್ಗೆ ತಿಳಿಸು. ತಾವು ನಿತ್ಯ ಸಂಚಾರಿಗಳು, ಒಂದು ಕಡೆ ಹೆಚ್ಚು ಸಮಯ ಇರುವುದಿಲ್ಲ ಅಂತ ನನಗೆ ಗೊತ್ತು. ನೀವು ಬಂದಿರತಕ್ಕಂಥದ್ದೇ ನನ್ನ ಭಾಗ್ಯ. ಮೇಲಾಗಿ ಏನಾದರೂ ಕೇಳ್ಕೋ ಕೊಡ್ತೀನಿ ಅಂತ ಹೇಳಿದಿರಿ, ಇದು ಎಲ್ಲಕ್ಕಿಂತ ದೊಡ್ಡ ಭಾಗ್ಯ. ಸ್ವಾಮಿ, ನನಗೆ ಬೋಧನೆ ಮಾಡಿ, ಉದ್ಧಾರ ಮಾಡಿ, ನನ್ನ ಪಾರು ಕಾಣಿಸಿ ಎಂದು ಪರೀಕ್ಷಿತ್ ಬೇಡ್ಕೊಂಡ. ಆಗ ಶುಕನು ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಧ್ಯಾನ ಮಾಡಿ ಹೀಗೆ ಹೇಳ್ತಾನೆ, ರಾಜ, ಲೋಕೋಪಕಾರಿಯಾದ ಪ್ರಶ್ನೆಯನ್ನೇ ಹಾಕಿದ್ದೀಯಾ. ಮಾನವರು ಕೇಳಬೇಕಾದ್ದು ಲೆಕ್ಕವಿಲ್ಲದಷ್ಟಿದೆ, ಆದರೆ ಅದೆಲ್ಲ ಆತ್ಮತತ್ವ ತಿಳಿದಿಲ್ಲದೆ ಇರುವುದಾಗಿ ಅದೆಲ್ಲ ಹಾಗೆ ಹೇಳ್ಪಟ್ಟಿದೆ. ಸಿಕ್ಕಾಪಟ್ಟೆ ಆತ್ಮತತ್ವವೂ ಇಲ್ಲವೇನಂತ ಇದೆ, ಸಿಕ್ಕಾಪಟ್ಟೆ ಕೇಳ್ತಾರೆ, ಏನೇನೋ ಕೇಳ್ತಾರೆ. ನಿದ್ರಯ ಹ್ರಿಯತೆ ನಕ್ತಂ, ನಿದ್ರಯ ಹ್ರಿಯತೆ ನಕ್ತಂ ವ್ಯವಾಯೇನ ಚ ವಾವಯ ವ್ಯವಾಯೇನ ಚ ವಾವಯ ದಿವಾಚಾರ್ತೇ ಹಯ ರಾಜನ್, ದಿವಾಚಾರ್ತೇ ಹಯ ರಾಜನ್ ಕುಟುಂಬ ಭರಣೇನವ, ಕುಟುಂಬ ಭರಣೇನವ. ರಾಜ, ರಾತ್ರಿಯ ನಿದ್ರೆಯಲ್ಲಿ ಕಳೆದು ಹೋಗ್ತಾ ಇದೆ. ವ್ಯವಾಯ ಮೈಥನ ಮೊದಲಾದ ಕ್ರಿಯೆಗಳಲ್ಲಿ ಆಯಸ್ಸು ಅಂದರೆ ವಯಸ್ಸು ಕ್ಷೀಣ ಆಗ್ತಾ ಇದೆ. ಹಗಲು ಹೊತ್ತು ಧನ ಸಂಪಾದನೆಯಲ್ಲಿ, ಕುಟುಂಬ ಪೋಷಣೆಯ ಚಿಂತೆಯಲ್ಲಿ ಕಳೆದು ಹೋಗ್ತಾ ಇದೆ. ತನ್ನ ತಂದೆ ತಾತ ಮುತ್ತಾತ ಎಲ್ಲರೂ ಹೊರಟು ಹೋಗಿರುವುದನ್ನು, ಸತ್ತು ಹೋಗಿರುವುದನ್ನು ನೋಡಿದರೂ ಕೂಡ ಮನುಷ್ಯನು ಈ ಯಾಂತ್ರಿಕ ಜೀವನಕ್ಕೆ ತುಂಬ ಬೆಲೆವಿದೆಯೇನೋ ಅನ್ನೋ ಹಾಗೆ ನಡ್ಕೊಳ್ತಾ ಇದ್ದಾನೆ. ಎಂಥ ಮಾಯೆ! ಆದ್ದರಿಂದ ರಾಜ, ಯಾರು ನಿರ್ಭಯತ್ವ ಸ್ವರೂಪವಾದ ಮೋಕ್ಷವನ್ನು ಕೋರ್ತಾರೋ ಅವರು ಭಗವಂತನಾದ ಶ್ರೀಹರಿಯನ್ನು ಕುರಿತು ಶ್ರವಣ ಮಾಡಬೇಕು, ಅವನ ಗುಣಗಾನ ಮಾಡಬೇಕು. ಶ್ರೀಹರಿಯೊಬ್ಬನೇ ಸ್ಮರಣೆಗೆ ಯೋಗ್ಯನಾದಂಥವನು. ಅಂತ್ಯಕಾಲದಲ್ಲಿ ನಾರಾಯಣ ಸ್ಮರಣೆಯೊಂದೇ ಕರ್ತವ್ಯ. ಅದು ಮಾತ್ರವೇ ಜನ್ಮಕ್ಕೆ ಸಾರ್ಥಕತೆ ಕೊಡಲು ಶಕ್ತವಾದಂಥದ್ದು. ತ್ರಿಗುಣಾತೀತರಾಗಿ, ವಿಧಿ ನಿಷೇಧಗಳಿಗೆ ಅತೀತರಾಗಿ, ಸದಾ ಬ್ರಹ್ಮಚಿಂತೆಯನ್ನೇ ಮಾಡುವ ಮಹರ್ಷಿಗಳು ಸಹ ಶ್ರೀಹರಿಯ ಗುಣಗಾನದಲ್ಲಿ, ಅವನ ಲೀಲಾಗಾಥೆಯನ್ನು ಹೇಳಿಕೊಳ್ಳುವುದರಲ್ಲಿ ಆನಂದವನ್ನು ಕಾಣ್ತಾ ಇದ್ದಾರೆ. ಆದ್ದರಿಂದ ಓ ರಾಜನ್, ನಾನು ನಿನಗೆ ಈಗ ಶ್ರೀಮದ್ ಭಾಗವತವನ್ನು ಉಪದೇಶ ಮಾಡ್ತೇನೆ. ಭಾಗವತ ಎಂಬುದು ಸಾಮಾನ್ಯ ಗ್ರಂಥವಲ್ಲ. ಇದಂ ಭಾಗವತಂ ನಾಮ, ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ, ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾಧೌ, ಅಧೀತವಾನ್ ದ್ವಾಪರಾಧೌ ಪಿತುರ್ ದ್ವೈಪಾಯನಾದಗಂ, ಪಿತುರ್ ದ್ವೈಪಾಯನಾದಗಂ, ದ್ವೈಪಾಯನಾದಗಂ ಪಿತುರ್ ದ್ವೈಪಾಯನಾದಗಂ. ರಾಜ, ಈ ಭಾಗವತದ ಪುರಾಣವು ವೇದಕ್ಕೆ ಸಮಾನವಾದಂಥದ್ದು. ಇದನ್ನು ನಾನು ದ್ವಾಪರಾದಿಯಲ್ಲಿ ನನ್ನ ತಂದೆ ದ್ವೈಪಾಯನ ಮಹರ್ಷಿಯ ಬಳಿ ಅಧ್ಯಯನ ಮಾಡಿದೆ. ಇಲ್ಲಿ ದ್ವಾಪರಾದಿ ಅಂದರೆ ದ್ವಾಪರ ಯುಗ, ಕಲಿಯುಗಗಳ ಸಂಧಿಕಾಲ ಎಂದರ್ಥ. ರಾಜ,
ಈ ಭಾಗವತವನ್ನು ಕೇಳುವುದರಿಂದ ಶ್ರೀಹರಿಯಲ್ಲಿ ಮನಸ್ಸು ಸ್ಥಿರವಾಗಿ ನಿಲ್ಲುತ್ತದೆ. ಭಾಗವತವನ್ನು ಕೇಳಿದವರಿಗೆ ಭಯ ಎಂಬುದೇ ಇರುವುದಿಲ್ಲ. ಕಟ್ವಾಂಗ ಎಂಬ ರಾಜಋಷಿ ಈ ಭಾಗವತವನ್ನು ಶ್ರವಣ ಮಾಡಿ ಮುಕ್ತಿ ಪಡೆದ. ಅವನಿಗೆ ಒಂದೇ ಒಂದು ಮುಹೂರ್ತ ಕಾಲದಲ್ಲೇ ಮುಕ್ತಿ ಸಿಕ್ಕಿಬಿಡ್ತು. ಓ ಪರೀಕ್ಷಿತ ರಾಜ, ನಿನಗಾದರೆ 7 ದಿನಗಳ ಸಮಯ ಇದೆ. ಅಷ್ಟು ಸಮಯ ಸಾಕು, ಭಾಗವತವನ್ನು ಬೋಧಿಸ್ತೇನೆ, ಶ್ರದ್ಧೆಯಿಂದ ಕೇಳು. ಭಯವು ಮಾಯವಾಗ್ತದೆ, ಮುಕ್ತಿಯನ್ನು ಪಡಿತೀಯ. ಅಭಯ ಸ್ವರೂಪಿಯಾದ ಶ್ರೀಹರಿಯನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೋ ಅಂತ ಹೇಳಿ 12 ಸ್ಕಂದಗಳ ಭಾಗವತವನ್ನು ಬೋಧನೆ ಮಾಡ್ತಾನೆ. ಹೀಗೆ ಶುಕಾವಧೂತನು ಭಾಗವತ ಆಚಾರ್ಯ ಆದ. ಅಷ್ಟೇ ಅಲ್ಲದೆ ಅದ್ವೈತ ಸಂಪ್ರದಾಯಕ್ಕೂ ಗುರು ಎನಿಸಿಕೊಂಡ. ಮುಂದೆ ಬರತಕ್ಕಂಥ ಮನ್ವಂತರಗಳಲ್ಲಿ ಸುಖ ಮಹರ್ಷಿಯು ಸಪ್ತಋಷಿಗಳಲ್ಲಿ ಅಲ್ಲಿ ಸೇರಿ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸದಾ ಆತ್ಮತತ್ವದಲ್ಲೇ ರಮಿಸ್ತ, ಶ್ರೀಮನ್ನಾರಾಯಣನನ್ನೇ ಮನಸ್ಸಿನಲ್ಲಿ ಧರಿಸಿದ್ದ. ಶುಕಮನಿಯ ಸ್ಮರಣೆ ಮಾಡಿದರೆ ಬ್ರಹ್ಮತತ್ವವು ಸುಲಭವಾಗಿ ಅರ್ಥವಾಗ್ತದೆ. ಮಧ್ಯಮರಿಗೆ ಭಗವದ್ಭಕ್ತಿಯು ಇನ್ನೂ ದೃಢವಾಗ್ತದೆ. ಅಧಮರಿಗೆ ಭಕ್ತಿ ಮಾರ್ಗದಲ್ಲಿ ನಡ್ಕೊಳ್ಬೇಕು ಎಂಬ ಶ್ರದ್ಧೆ ಉಂಟಾಗುತ್ತೆ.